ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಬಾರಿ JDS ಪರ ಅಲೆ ಎದ್ದಿದೆ ಅಂತ JDS ಅಭ್ಯರ್ಥಿ HM ಕೃಷ್ಣಮೂರ್ತಿ ಹೇಳಿದ್ದಾರೆ. ಅಲ್ಲದೆ ಬದಲಾವಣೆ ಬಯಸುತ್ತಿರೋ ಕ್ಷೇತ್ರದ ಜನರು ಕೃಷ್ಣಮೂರ್ತಿ ಅವರು ಬೇಕು ಎಂಬ ನಿರ್ಧಾರಕ್ಕೆ ಬಂದಿರೋದ್ರಿಂದ ತಮ್ಮ ಗೆಲುವು ಖಚಿತ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಭರ್ಜರಿ ಪ್ರಚಾರ ನಡೆಸಿತು. ರಾಜಾಜಿನಗರ ಕ್ಷೇತ್ರದ JDS ಅಭ್ಯರ್ಥಿ HM ಕೃಷ್ಣಮೂರ್ತಿ ತಮ್ಮ ಹಲವಾರು ಬೆಂಬಲಿಗರೊಂದಿಗೆ ಕ್ಷೇತ್ರದ ಹಲವು ಕಡೆ ತೆರಳಿ ಮತಯಾಚನೆ ನಡೆಸಿದರು. ಆದರೆ ಇದಕ್ಕೂ ಮುನ್ನ ಅವರು ಬೆಂಬಲಿಗರು ಗಣಪತಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ನಂತರ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪ್ರಚಾರ ಕಾರ್ಯಕ್ಕೆ ಅಭ್ಯರ್ಥಿ HM ಕೃಷ್ಣಮೂರ್ತಿ ಅವರನ್ನು ಬರಮಾಡಿಕೊಂಡರು. ಬಳಿಕ ಅಭ್ಯರ್ಥಿ HM ಕೃಷ್ಣಮೂರ್ತಿ, JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಮತ್ತೆ CM ಆಗಲು JDSನ ಬೆಂಬಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಬಾರಿ JDS ಪರ ಅಲೆ ಎದ್ದಿದೆ ಅಂತ ತಿಳಿಸಿದರು. ಅಲ್ಲದೆ ಬದಲಾವಣೆ ಬಯಸುತ್ತಿರೋ ಕ್ಷೇತ್ರದ ಜನರು ಕೃಷ್ಣಮೂರ್ತಿಯವರು ಬೇಕು ಎಂಬ ನಿರ್ಧಾರಕ್ಕೆ ಬಂದಿರೋದ್ರಿಂದ ತಮ್ಮ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ರಾಜಾಜಿನಗರ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಉದ್ಯೋಗಕ್ಕಾಗಿ ಕಾರ್ಖಾನೆಗಳು, ಶೈಕ್ಷಣಿಕವಾಗಿ ತರಬೇತಿ ಸಂಸ್ಥೆಗಳಿಲ್ಲ. ಹೀಗಾಗಿ ತಾವು ಆಯ್ಕೆಯಾಗಿ ಬಂದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದಲ್ಲದೆ ರಾಜಾಜಿನಗರದ 7 ವಾರ್ಡ್ಗಳಲ್ಲಿ JDS ಬಿರುಸಿನ ಪ್ರಚಾರ ನಡೆಸ್ತಾ ಇದೆ. ಕಾರ್ಯಕರ್ತರು, ಬೆಂಬಲಿಗರು ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಬಾರಿ ತಾವು ಜಯ ಗಳಿಸುವುದು ನಿಶ್ಚಿತ ಅಂತ ತಿಳಿಸಿದ್ರು. ಮಂಜಣ್ಣ, ಬಂಧುಗಳೇ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅವರು ರಾಜಾಜಿನಗರದಲ್ಲಿ HM ಕೃಷ್ಣಮೂರ್ತಿ ಅವರು, ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ, ನಿಮ್ಮ ಮತ JDS ಪಕ್ಷ. JDSನ ಪರವಾಗಿ ಒಂದು ಒಳ್ಳೆಯ ಅಲೆ ಇದೆ. ಕುಮಾರಣ್ಣನವರ ಹೆಸರು, ಪೂಜ್ಯ ದೇವೇಗೌಡರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಭಾಳ ಚೆನ್ನಾಗಿದೆ. ಅಂದರೆ ಎಲ್ಲರೂ ಭಾಳ ಅಬ್ಬಿ ತಬ್ಬಿ ಪ್ರೀತಿಯಿಂದ ಮಾತಾಡಿಸಿ ಈ ಸರಿ ಮತವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಮನಸ್ಸಿನ ಅಂತರಾಳದಿಂದ ಎಲ್ಲ ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ಈ ಚುನಾವಣೆ ಒಂದು ರಾಜಾಜ್ಞಿಷ್ಠದಲ್ಲಿ ಒಂದು ಹೊಸ ಬೆಳವಣಿಗೆಯನ್ನು ತಂದಿದೆ. ಜನರು ಆರಿಸಿ ನಾವು ಬಿಡ್ತೀವಿ, ನಿಮ್ಮನ್ನು ಜಯಗೊಳಿಸ್ತೀವಿ, ಮುಂದೆ ನೀವು ಈ ಕ್ಷೇತ್ರಕ್ಕೆ ಸರ್ವತೋನ್ಮುಖ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಬೇಕು ಅನ್ನೋದು ಎಲ್ಲರ ಅಭಿಲಾಷೆಯಾಗಿದೆ. ಅದು ನನಗೂ ಸಹ ಖುಷಿ ತಂದಿದೆ. ಯಾಕೆಂದರೆ ನಾನು 20 ವರ್ಷಗಳಿಂದ ಕೃಷಿ ಮಾಡಿದ್ದೆ. ಆ ಏನು ಈ ರೈತರು ಮತ್ತು ಜನತೆಗೆ ಮೂಲ ಸೌಲಭ್ಯಗಳು ಬೇಕೋ ಆ ಎಲ್ಲ ಕೆಲಸವನ್ನು ಮಾಡಿರೋ ನಿಟ್ಟಿನಲ್ಲಿ ನನಗೂ ಒಂದು ಸಂತೋಷ ಇದೆ. ಮಾಡ್ತೀನಿ, ಮಾಡೋದಕ್ಕೆ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ನಾನು ಮತವನ್ನು ಯಾಚನೆಯನ್ನು ಮಾಡ್ತಾ ಇದ್ದೀನಿ. ನಾವು ಮೊದಲೇ ರೈತರ ಮಕ್ಕಳು, ಕೃಷಿಯನ್ನು ಮಾಡ್ತಿದ್ದಂಥವರು, ಕಾರ್ಮಿಕರಾದಂಥವರು, ಕಾರ್ಮಿಕ ಮುಖಂಡರಾದಂಥವರು, ಈಗ ಒಂದು ರೀತಿ ಸಮಾಜ ಸೇವಕರಾಗಿ ಇವತ್ತು ಅನೇಕ ಕೊಡುಗೆಗಳನ್ನು ಕೊಡುವ ಮುಖಾಂತರ ಇವತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಮಂಜುನಾಥ್, ಜನತಾ TV, ಬೆಂಗಳೂರು.